ಇವತ್ತಿನ ವಿಡಿಯೋದಲ್ಲಿ ಗೋಧಿ ರವೆಯಿಂದ ಸಜ್ಜಿಗೆ ಮಾಡೋದು ಹೇಗೆ ಅಂತ ನೋಡುವ. ಹಾಯ್, ನಾನು ಉಷಾ, ನಮ್ಮೂರ ಅಡುಗೆ ಚಾನೆಲ್ಗೆ ಎಲ್ಲರಿಗೆ ಸ್ವಾಗತ. ಈಗ ಇದು ಹೇಗೆ ಮಾಡೋದು ನೋಡುವ. ಸಜ್ಜಿಗೆ ಮಾಡಲಿಕ್ಕೆ ನಾನು ಗೋಧಿ ರವೆಯನ್ನು ತಗೊಂಡಿದ್ದೇನೆ. ಇದು ನೋಡಿ, ಇದು ಒಂದು ಗ್ಲಾಸಿನಷ್ಟು ತಗೊಂಡಿದ್ದೇನೆ. ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ. ಮತ್ತು ಸ್ವಲ್ಪ ತೆಂಗಿನ ತುರಿ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಒಣಗಿದ ಮೆಣಸು, ಹಾಗೆ ಸ್ವಲ್ಪ ಉದ್ದಿನಬೇಳೆ ತಗೊಂಡಿದ್ದೇನೆ. ಇನ್ನು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಅಂತ ತಗೊಂಡಿದ್ದೇನೆ. ನಾವು ಹೆಚ್ಚಾಗಿ ಬೆಳಿಗ್ಗೆ ತಿಂಡಿಗೆಲ್ಲ ಈ ಸಜ್ಜಿಗೆಯನ್ನು ಮಾಡ್ಕೊಳ್ತೇವೆ, ತುಂಬ ಒಳ್ಳೆಯದಾಗ್ತದೆ. ಹಾಗೆ ನಿಮಗೆ ಈ ಕ್ಯಾರೆಟ್ ಮತ್ತು ಬೀನ್ಸ್ ಇದ್ದರೆ ಮಾತ್ರ ಹಾಕ್ಕೊಳ್ಬೋದು, ಇಲ್ಲದರೂ ತೊಂದರೆ ಇಲ್ಲ, ಒಳ್ಳೆ ಟೇಸ್ಟಾಗಿರ್ತದೆ. ಈಗ ಹೇಗೆ ಮಾಡೋದು ನೋಡುವ. ಈಗ ಒಂದು ಬಾಣಲೆ ತಗೊಂಡಿದ್ದೇನೆ, ಅದಕ್ಕೆ 3 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸಾಸಿವೆಯನ್ನು ಹಾಕಿಕೊಳ್ಳುವ. ಇನ್ನೂ ಒಣಗಿದ ಮೆಣಸು ಹಾಕುವ, ಹಾಗೆ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗುವಾಗ ನೀರುಳ್ಳಿಯನ್ನು ಹಾಕಿಕೊಳ್ಳುವ. ಹಾಗೆ ಇನ್ನು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ತಾ ಇದ್ದೇನೆ. ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ. ಇದೀಗ ಫ್ರೈ ಆಗಿದೆ, ಇನ್ನು ಇದಕ್ಕೆ ನೀರು ಹಾಕಿಕೊಳ್ಳುವ. ನಾನು 1 ಗ್ಲಾಸ್ ರವೆಗೆ 3 ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ, ರವೆ ತೆಗೆದು ಅದೇ ಗ್ಲಾಸಿನಲ್ಲಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳು ಇದಕ್ಕೆ. ಇದೀಗ ಕುದಿ ಬರಲಿ. ಈಗ ನೀರು ಕುದಿ ಬರ್ತಾ ಉಂಟು, ಈಗ ಈ ರವೆಯನ್ನು ಅದಕ್ಕೆ ಹಾಕಿಕೊಳ್ಳುವ. ಈ ರವೆ ಬೊಂಬೈ ರವೆ ಹಾಗೆ ಗಂಟು ಕಟ್ಟುವುದೇನಿಲ್ಲ, ಹೀಗೆ ಇರ್ತದೆ. ಇನ್ನೀಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಇದು ನೀರಾರುವವರೆಗೆ ಬೇಯಿಸ್ಕೊಳ್ಳುವ. ಈಗ ಮುಚ್ಚಿಡ್ತಾ ಇದ್ದೇನೆ. ಈಗ ಇದು ಬೇಯಲಿಕ್ಕಿಟ್ಟು ಒಂದು 5 ನಿಮಿಷ ಆಗಿದೆ. ಈಗ ಈ ಕಾಯಿ ತುರಿಯನ್ನು ಇದಕ್ಕೆ ಹಾಕಿಕೊಳ್ಳುವ. ಇದರ ನೀರೀಗ ಆರಲಿಲ್ಲ, ಇನ್ನು ಸ್ವಲ್ಪ ನೀರು ಆರ್ಲಿಕ್ಕೆ ಉಂಟು. ಇದರಲ್ಲೇ ಆ ತೆಂಗಿನ ತುರಿ ಕೂಡ ಬೇಯಲಿ. ಈಗ ನೀರೆಲ್ಲ ಆರಿದೆ ನೋಡಿ, ಹಾಗೆ ಎಲ್ಲ ನೀರಾರಿ ಡ್ರೈ ಆಗಬಾರ್ದು, ಸ್ವಲ್ಪ ಪಸೆ ಪಸೆ ಆಗಿರಬೇಕು ಇದರಲ್ಲೇ. ಹೀಗೆ ಆದರೆ ಸಾಕು ನೋಡಿ. ಈಗ ಫ್ಲೇಮನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಸುಲಭದಲ್ಲಿ ಈ ಸಜ್ಜಿಗೆಯನ್ನು ಬೆಳಿಗ್ಗೆ ತಿಂಡಿಗೆಲ್ಲ ಮಾಡಿಕೊಳ್ಬೋದು, ತುಂಬ ಒಳ್ಳೆಯದಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.